ನಾಳೆಯಿಂದ ನಾ ಬರ್ತೀನಿ ಅಡಿಗೆ ಮನೆಗೆ. ಇಲ್ಲೋಡಿ, ನೀವಿಬ್ರು ನಾ ಹೇಳ್ದಂಗ್ ಕೇಳ್ಬೇಕು, ಯಾಕೆಂದ್ರೆ ನಾನ್ ತುಂಬಾ ಶಿಸ್ತು, ತುಂಬಾ ಸ್ಟ್ರಿಕ್ಕು, ಕ್ಲೀನ್ ಆಗಿ ಇಟ್ಕೋಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಇದೇನಿದು? ಇಫ್ ಯು ಗೆಟ್ ದ ಜಾಬ್ ಹಿಯರ್, ಯು ಶುಡ್ ಬಿ ವೆರಿ ಡೆಡಿಕೇಟೆಡ್ ಟು ಯುವರ್ ವರ್ಕ್ ಅಂಡ್ ಯು ಹ್ಯಾವ್ ಟು ಗಿವ್ ಪ್ರಿಯೋರ್ ಇಂಟ್ರೆಸ್ಟ್ ಟು ದಿಸ್ ವರ್ಕ್. ಇಸ್ ದಟ್ ಓಕೆ ಭಾಗ್ಯ? ಇದಕ್ಕೇನ್ ಹೇಳಪ್ಪ, ಸುಮ್ಮನೆ ಇಷ್ಟು ದೊಡ್ಡ ಹೋಟ್ಲಗ್ ಬಂದೆ ಅನ್ಸುತ್ತೆ. ಗೋಪಾಲ್ ಅಣ್ಣ ಅವರು ಸಣ್ಣ ಹೋಟ್ಲಲ್ಲಿ ಏನಾದ್ರೂ ಕೆಲಸ ಕೊಡ್ಸಿದ್ರು ಪರವಾಗಿರ್ತಿರ್ಲಿಲ್ಲ. ಇವ್ರು ಬಾಯ್ ಬಿಟ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದಾರಲ್ಲ, ಎಷ್ಟು ಅಂತ ಕಾಗುಣಿತ ಲೆಕ್ಕ ಹಾಕ್ಲಿ. ಅಷ್ಟ್ರಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತೆ. ವಿಲ್ ಯು ಪ್ರಯೋರಿಟೈಸ್ ವರ್ಕ್ ಓವರ್ ಅದರ್ ಥಿಂಗ್ಸ್? ಎಸ್ ಆರ್ ನೋ? ಹಾ, ಗೋಪಾಲ್ ಅಣ್ಣ ಅವರು ಅವ್ರಗಳು ಏನೇ ಕೇಳಿದ್ರು ಎಲ್ಲದಕ್ಕೂ ಎಸ್ ಎಸ್ ಅಂತ ತಲೆ ಅಲ್ಲಾಡ್ಸು ಅಂತ ಹೇಳಿದ್ರಲ್ಲ, ಹಾಗೆ ಮಾಡ್ತೀನಿ. ಎಸ್ ಸರ್, ಎಸ್ ಸರ್. See, Bhagya, you have qualities, but I think you need some more qualities to work. We are very sorry, Bhagya. Ayyo devre, ivaru sorry yak heltidare andre nange kelsa sigala antana? ರಾಶಿ ಸಿಪ್ಪೆ ಹಾಕಿದೀರಾ? ಅಲ್ಲೇ ಚಾಕು ಬಿದ್ದಿದೆ, ಅಲ್ಲೇ ಮೊಕ್ಚಿಕಾಯಿ ಬಿದ್ದಿದೆ, ಅಲ್ಲೇ ಮೆಣಸು ಪುಡಿ ಬಿದ್ದಿದೆ. ಈಗ ಇಟ್ಕೊಳ್ಳೋದು ಅಡಿಗೆ ಮನೆ? ನೋಡ್ರಪ್ಪ, ನಾನ್ ತುಂಬಾ ಶಿಸ್ತು, ನಾ ಹೇಳ್ದಂಗ್ ಕೇಳ್ಬೇಕು. ಏನು ಏನ್ ಕೆಲ್ಸ ಕೇಳಕ್ ಬಂದವಳ, ಹೋಟೆಲ್ ಆಡ್ಸಕ್ ಬಂದವಳ? ನಂಗೂ ಅದು ಗೊತ್ತಾಗ್ತಿಲ್ಲ. ಒಮ್ಮೆ ದೆವ್ವ ಬಂದಂಗ ಆಡ್ತವಳ. ಏನಿದು ಗುಸ್ಗುಸು? ಆ, ನನ್ನ ಮುಂದೆನೆ ಗುಸ್ಗುಸು ಅಂತ ಮಾತಾಡ್ತಿದ್ದೀರಾ? ಏನಿದ್ರು ಎದ್ರ ಬದ್ರ ಮಾತಾಡ್ಬೇಕು, ಅರ್ಥ ಆಯ್ತಾ? ಅಲ್ಲಮ್ಮ, ನಿಮ್ಮ ಅಭ್ಯಂತರ ಇಲ್ಲ ಅಂದ್ರೆ ನಾನ್ ಸ್ವಲ್ಪ ಮಾತಾಡ್ಬೋದಾ? ಹಾ, ಮಾತಾಡಿ ಸರ್. ಅಲ್ಲಮ್ಮ, ಇಲ್ಲಿ ಮ್ಯಾನೇಜರ್ ನೀನಾ ನಾನಾ? ನನ್ಗೊಂದು ಗೊತ್ತಾಗ್ತಾ ಇಲ್ಲ. ಎಲ್ಲ ನೀನೇ ಮಾತಾಡ್ತಾ ಇದೀಯಾ, ನೀನೇ ಡಿಸೈಡ್ ಮಾಡ್ತಾ ಇದೀಯಾ? ಅಂದ್ರೆ ನಾನು ಇಲ್ಲಿ ಹೆಸರು ಮಾತ್ರ ಮ್ಯಾನೇಜರಾ? ಅಂದ್ರೆ ಏನ್ ಸರ್ ನಿಮ್ ಮಾತಿನ ಅರ್ಥ? ಅಂದ್ರೆ ನನಗೆ ಕೆಲ್ಸ ಇಲ್ಲ ಅಂತಾನ? ಅಯ್ಯೋ ದೇವ, ಈಗ ತಾನೇ ಒತ್ಸಾವ್ಗೆ ಮಾಡಿಸ್ಕೊಂಡು, ಸೀಕರಣೆ ಮಾಡಿಸ್ಕೊಂಡು, ಚಪ್ಪರ್ಸಿ ತಿಂದು ಇವಾಗ ಕೆಲ್ಸ ಇಲ್ಲ ಅಂದ್ರೆ ಇದು ಸರಿನಾ? ನೀವು ಮಾಡ್ತಿರೋದು ನ್ಯಾಯನ? ಅಲ್ಲ, ನಿಮಗೆ ಆತ್ಮಸಾಕ್ಷಿನೇ ಇಲ್ವಾ? ಆಯ್ತು ಬಿಡಿ, ನಾನೇ ನಿಮ್ಗೊಂದು ಷರತ್ ಹಾಕ್ತೀನಿ. ನಾನ್ ಇವಾಗ ಪಟ ಪಟ ಅಂತ ಮಾಡ್ದಂಗೆ, ಇಷ್ಟೇ ರುಚಿಯಾಗಿ, ಇಷ್ಟೇ ಬೇಗ ಮಾಡ್ದಂಗೆ ಯಾರನ್ನಾರು ನೀವು ಒತ್ತು ಶಾವ್ಗೆ ರಸಾಯನ ಮಾಡೋರ್ನ ಕರ್ಕೊಂಬನ್ನಿ, ಕರ್ಕೊಂಬನ್ನಿ, ನೀವು ಕರ್ಕೊಂಬನ್ನಿ. ಆಗಲ್ಲ. ಯಾಕೆ ಹೇಳಿ? ಯಾರು ಇಲ್ವೇ ಇಲ್ವಲ್ಲ, ನಿಮ್ಗೆ ಯಾರು ಸಿಗೋದೇ ಇಲ್ಲ. ನೀವು ಇಡೀ ಪ್ರಪಂಚ ಹುಡ್ಕೊಂಡ್ ಬನ್ನಿ. ಅಮ್ಮ ತಾಯಿ, ಸ್ವಲ್ಪ ಮಾತಾಡೋದ್ ನಿಲ್ಲಿಸ್ತೀಯಾ? ನಾನ್ ಯಾವಾಗಮ್ಮ ಇಲ್ಲಿ ಕೆಲ್ಸ ಖಾಲಿ ಇಲ್ಲ ಅಂತ ಹೇಳ್ದೆ? ಅಥವಾ ನಾನ್ ಯಾವಾಗ ನಿನ್ ಕೆಲ್ಸ ಕೊಡಲ್ಲ ಅಂತ ಹೇಳ್ದೆ? ನಾಳೆಯಿಂದಾನೆ ಬಂದು ಕೆಲ್ಸ ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು, ಆಯ್ತಾ? ತುಂಬಾ ಖುಷಿ ಆಯ್ತು. ಅಂತೂ ಈಗಿನ ಕಾಲದಲ್ಲೂ ಪ್ರತಿಭೆಗೆ ಬೆಲೆ ಕೊಡೋರು ಇದಾರೆ ಅಂತ ಅರ್ಥ ಆಯ್ತು. ಇನ್ಮೇಲೆ ನಿಮ್ ಹೋಟೆಲ್ನ ನನ್ನ ಹೋಟೆಲ್ ಅನ್ನೋ ಹಂಗೆ ಕೆಲ್ಸ ಮಾಡ್ಕೊಂಡು ಹೋಗ್. ಈಗೇನ್ ಬೇರೆ ಅನ್ಕೊಂಡಿದ್ಯಾ ನೀನು? ಆಯ್ತಮ್ಮ, ನಾಳೆಯಿಂದಾನೆ ಕೆಲ್ಸಕ್ಕೆ ಬಾ. ಅದೃಷ್ಟವೋ ಅದೃಷ್ಟ, ಅಂತೂ ಲಾಟ್ರಿ ಹೊಡೆದಂಗಾಯ್ತು. ಇಂಥ ಪಾರ್ಟಿಗಳು ದಿವಸಕ್ಕೆ 4 ಜನ ಸಿಕ್ಕಿದ್ರೆ ಲೈಫ್ ಅಲ್ಲಿ ಸೆಟ್ಲ್ ಆದಂಗೆ. ಅಂತೂ ಆ ಹೆಂಗ್ಸಿಗೆ ಕೆಲ್ಸ ಸಿಕ್ತು, ಅಕೌಂಟ್ಗೆ 20,000 ರೂಪಾಯಿ ಬಂದ್ ಬಿದ್ರೆ ಸಾಕು. ಹ,
ಏನ್ ಮೇಡಮ್ ಹಿಂಗುರಾಯಿಸ್ತಾ ಇದ್ದೀರಾ? ಇಪ್ಪತ್ತು ಸಾವಿರ ಏನು ಈ ಹೋಟ್ಲೆ ನನ್ನ ಹೆಸರಿಗೆ ಬರ್ಕೊಟ್ಟಿರೋಂಗ ಆಡ್ತಿದ್ಯಾ? ಇಪ್ಪತ್ತು ಸಾವಿರ ಅಂದ್ರೆ ಏನ್ ತಮಾಷೆ ಅನ್ಕೊಂಡಿದ್ಯಾ? ಅದೇನು ಆಕಾಶದಿಂದ ಉದುರುತ್ತೆ ನನಗೆ? ಕೇಳೋದಕ್ಕೆ ಒಂದು ಇತಿ ಮಿತಿ ಬೇಡ, ನಾನು ಅಷ್ಟೆಲ್ಲ ಕೊಡಲ್ಲ. ಅಯ್ಯೋ ಮೇಡಮ್, ನಾನು ನಿಮ್ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ, ನಾನೇನೋ ಬೇರೆ ಮಾತಾಡ್ತಾ ಇದ್ದೆ. ನೀವು ಇಪ್ಪತ್ ಸಾವಿರ ಎಲ್ಲ ಕೊಡೋದ್ ಬೇಡ, ಒಂದ್ ಸಾವಿರ ಕೊಡಿ ಸಾಕು. ಏನು ಒಂದು ಸಾವಿರನ? ಏನ ಆಟ ಆಡ್ತಿದ್ಯಾ ಮೇಡಮ್? ಏನ್ ಹಿಂಗಂತ ಇದ್ದೀರಾ? ಇಷ್ಟ ಕಷ್ಟಪಟ್ಟು ಕೆಲ್ಸ ಕೊಡ್ಸಿದೀನಿ, ಇದಕ್ಕೆ ಒಂದ್ ಸಾವಿರನೂ ಇಲ್ಲ ಅಂದ್ರೆ ಹೇಗೆ? ನೀನೇನಯ್ಯ ಕಷ್ಟಪಟ್ಟೆ? ಅಡಿಗೆ ಮನೆಗೆ ಹೋಗಿದ್ದು ನಾನು, ಒಚ್ಚಾವಿಗೆ ಮಾಡಿದ್ದು ನಾನು, ಸೀಕರಣೆ ಮಾಡಿದ್ದು ನಾನು, ಅದನ್ನ ಚಪ್ಪರ್ಸ್ಕೊಂಡು ತಿಂದಿದ್ದು ಆ ಓನರ್ ಅಪ್ಪ. ನೀನೇನ್ ಕಷ್ಟಪಟ್ಟೆ? ಕೆಲ್ಸ ಗಿಟ್ಟಿಸ್ಕೊಳಕ್ಕೆ ಕಷ್ಟಪಟ್ಟಿದ್ದು ನಾನು, ಬಾಯಲ್ಲಿ ಸುಮ್ನೆ ನಾನು ತುಂಬಾ ಕಷ್ಟಪಟ್ಟೆ ಅಂತ ಹೇಳ್ಬಿಟ್ರೆ ಆಗೋಗತ್ತಾ? ಹೋಗಿ ನನಗ್ ಸಂಬಳ ಎಷ್ಟ್ ಕೊಡ್ತಾರೆ ಸರ್ ಅಂತ ಕೇಳಿದ್ದಕ್ಕೆ ಅವೆಲ್ಲ ನಾನ್ ಕೇಳಲ್ಲ, ನೀವು ಹೋಗಿ ಕೇಳ್ಕೊ ಅಂತ ಅಂದ್ಬಿಟ್ಟೆ. ನೀನು ಈಗ ನಿನಗ್ ಒಂದು ಸಾವಿರ ಕೊಡ್ಬೇಕಾ? ನಾನು ಮೇಡಮ್ ಏನೋ ನೋಡ್ಕೊಡಿ. ಏನ್ ಮೇಡಮ್ ಬರೀ 50 ರೂಪಾಯಿ ಕೊಟ್ಟಿದ್ದೀರಾ? 50 ರೂಪಾಯಿ ಅಂದ್ರೆ ನಿನಗೆ ಅಷ್ಟು ಕೇವಲ ಆಗೋಯ್ತಾ? 50 ರೂಪಾಯಿ ದುಡಿಯಕ್ಕೆ ಎಷ್ಟು ಕಷ್ಟ ಪಡ್ಬೇಕು ಅಂತ ನಿನಗೆ ಗೊತ್ತಿದ್ಯಾ? ಹೋಗ್ಲಿ, ಕೊಟ್ಬಿಡ ಅದನ್ನ. ಇರ್ಲಿ ಮೇಡಮ್, ಇರ್ಲಿ ಬಿಡಿ. ಹಂಗ ಬಾದಾರಿ, ಬಿಸಿಲು ತುಂಬಾ ಇದೆ, ಎಳ್ನೀರ್ ಕುಡ್ಕೊಂಡು ಹೋಗು. ಒಳ್ಳೆ ಐಡಿಯಾ ಕೊಡ್ರಿ ಮೇಡಮ್, ಇದ್ರಲ್ಲಿ ನಾನು ಎಳ್ನೀರ್ ಕುಡಿದ್ರೆ ಇನ್ನೂ 5 ರೂಪಾಯಿ ಮಿಗ್ತದೆ. ಥ್ಯಾಂಕ್ಸ್ ಮೇಡಮ್. ಕುಸುಮಂಗೆ ಕೊಂಕ್ ಮಾತಾಡ್ತೀಯ ನೀನು? ನೋಡಯ್ಯ, ನಿನ್ ಜೊತೆ ಕಾರ್ಡ್ ಹರಟೆ ಹೊಡ್ಕೊಂಡು ನಿಂತಿರೋದಕ್ಕೆ ನನಗೆ ಟೈಮ್ ಇಲ್ಲ. ಕೆಲ್ಸ ಎಲ್ಲಿದೆ ಅಂತ ತೋರಿಸಿದ್ದಕ್ಕೆ ಥ್ಯಾಂಕ್ಸ್, ನಾ ಹೊರಡ್ತೀನಿ. ಸರಿ ಮೇಡಮ್, ಹೋಗ್ಬಿಟ್ ಬನ್ನಿ, ಒಳ್ಳೇದಾಗ್ಲಿ. ಶುಭ ಕಾರ್ಯದಲ್ಲಿ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀರಾ, ನಿಮ್ಗೆ ದೇವರು ಎಲ್ಲ ಒಳ್ಳೇದ್ ಮಾಡ್ಲಿ. ನಿಮ್ ಮದುವೆ ಪತ್ರಿಕೆನ ಈ ತಟ್ಟೆಲಿಟ್ಟು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಂದ್ ನಿಮಿಷ ನಿಮ್ ಯಜಮಾನರ ಕೈಯಲ್ಲಿ ಇರಿಸಿ ಅಮ್ಮ. ತಂಡ ಬಾ, ಪ್ರಸಾದ ಚೀತಿ ತಗೋಬರೋಣ. ಓಂ ಧ್ರುವಂತೆ ರಾಜಾವರುಣ ಧ್ರುವಂತೆ ಓ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚ ಅಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಧ್ರುವಂ. ದೇವ್ರೆ, ನನ್ ಜೀವನದಲ್ಲಿ ಪ್ರತಿ ಕ್ಷಣದಲ್ಲೂ ನೀನ್ ನನ್ ಜೊತೆ ನಿಂತಿದ್ಯ, ನನ್ ಧೈರ್ಯ ತುಂಬಿದ್ಯ. ಇವತ್ತು ನನ್ ಜೀವನದಲ್ಲಿ ಒಂದ್ ಹೊಸ ಅಧ್ಯಾಯ ಶುರುವಾಗಿದೆ, ಅದೇ ನನ್ ಕೆಲಸ. ನನ್ ಸಂಸಾರ ಒಂದು ಮಾಡ್ಬೇಕು, ಎಲ್ರು ಜೊತೆ ಆಗ್ಬೇಕು ಅಂತ ಇಂಥ ನಿರ್ಧಾರ ತಗೊಂಡಿದ್ದೀನಿ. ಮುಂದೆ ಎಲ್ಲಾನು ಒಳ್ಳೇದಾಗೋ ತರ ನೀನೇ ನೋಡ್ಕೋಬೇಕು. ನನ್ನಿಂದ ಕೆಲ್ಸದಲ್ಲಿ ಯಾವ್ದೇ ತೊಂದ್ರೆ ಆಗದೆ ಎಲ್ಲಾನು ಒಳ್ಳೇದಾಗೋ ತರ ನೋಡ್ಕೋ ತಂದೆ, ಎಲ್ಲಾನು ಒಳ್ಳೇದಾಗೋ ತರ ನೋಡ್ಕೋ.